ನಮಸ್ಕಾರ ದೇವರು, ಎಲ್ಲ ಹೆಂಗಿದ್ದೀರಪ್ಪ? ನಾನಂತೂ ಸಖತ್ತಾಗಿದ್ದೀನಿ. ದುಬೈನ ಟ್ಯಾಕ್ಸಿಲಿ ಇಲ್ಲೇನು ಗೊತ್ತಾ, ಟ್ಯಾಕ್ಸಿ ಎಲ್ಲಿ ಕಾಣಿಸುತ್ತೋ ಅಲ್ಲಿ ಕೈ ಅಡ್ಡ ಹಾಕೋದು, ನಿಲ್ಲಿಸ್ತಾರೆ, ಶಿಸ್ತಾಗಿ ಹತ್ಕೊಂಡು ಹೋಗ್ಬಿಡೋದು. ಬರ್ತೀಯಾ ಬರಲ್ವಾ, ಅಲ್ಲಿ ಹೋಗ್ಬೇಕು, ಎಷ್ಟು ತಗೋತೀಯಾ ಇಷ್ಟು ತಗೋ, ಏನು ಜಂಜಾಟ ಇಲ್ಲ. ಶಿಸ್ತಾಗಿ ಮೀಟ್ರ್ ಆನ್ ಮಾಡ್ತಾರೆ, ಮೀಟ್ರ್ ಎಷ್ಟು ಹೇಳುತ್ತೋ ಅಷ್ಟು ಕೊಡಲೇಬೇಕು. ಸೀಟ್ ಬೆಲ್ಟ್ ಹಾಕ್ಕೊಬೇಕು, ಮತ್ತೆ ಸೀಟ್ ಬೆಲ್ಟ್ ಹಾಕೊಂಡಿಲ್ಲ ಅಂದ್ರೆ ಕಿತ್ನ ಹೇ ಭಯ್ಯ ಫೈನ್. ಸೀಟ್ ಬೆಲ್ಟ್ ನೈಲಾಗಾಯ್ತು 200 4000 ರೂಪಾಯಿ ಗುರು. ಸೀಟ್ ಏನಾದ್ರು ಹಾಕೊಂಡಿಲ್ಲ ಅಂದ್ರೆ ಅಯ್ಯೋ, ಆ 4000 ರೂಪಾಯಿ ನಾಲ್ಕು ಸೀಟೇ ತಗೊಂಡ್ಬಿಡ್ಬೋದು, ಕಾರ್ ಸೀಟ್ಗಳು. ಆಪ್ ಕಿತರ್ ಸೇ ಹೋ ಭಯ್ಯ? ಇಂಡಿಯಾ ರಾಜಸ್ಥಾನ್ ಜೈಪುರ್ ಬಾಜಿ. ಮುಂಬೈ ಬೋಲಾ? ಜೈಪುರ್ 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 ಅಚ್ಚಾ ಜೈಪುರ್ ತೋ ಅಮರ ಲೋಕ ದಿಕ್ಕಾ ದಿಯಾ. ಜೈಪುರ್, ಜೈಸಲ್ಮರ್, ಚಿತ್ತೋಡ್ಗಢ್, ಉದಯ್ಪುರ್, ಸಬ್ ಜಗ ಸಬ್ ಜಗ ಗುಮಾ ದಿಯಾ ಉನ್ ಲೋಗೋ ಕೋ. ಅಭಿ ದುಬೈ ಗುಮಾ, ಅಭಿ ದುಬೈ ಗುಮಾ ರಹಾ ಹೂ ಅಮರ ಲೋಗೋ ಕೋ. ಅಚ್ಚಿ ಬಾತ್ ಹೈ ಜಿ, ಬಹುತ್ ಬಚ್ಚೆ ಹೈ ದುಬೈ. ಹಾಂ ಹಾಂ, ಬಹುತ್ ಟೂರಿಸ್ಟ್ ಪ್ಲೇಸ್ ಹೈ, ಆಪ್ಕೋ ಬಹುತ್ ಏಕ್ ಹಫ್ತಾ ಲಗ್ ಜಾಯೇಗಾ ದೇಖ್ನೆ ಮೇ. ಅಬ್ ಕಿತ್ನಾ ಸಾಲ್ ಸೇ ಇದರ್? 16 ಸಾಲ. 17 ವರ್ಷದಿಂದ ಕಾರ್ ಓಡಿಸ್ತಾವ್ರಂತೆ ಗುರು ಇವರು ದುಬೈಯಲ್ಲಿ. ಹಂಗ ರೆಡಿ ದುಬೈನ ಸುತ್ತಬಿಟ್ಟಿರ್ತಾರೆ ಇವ್ರು, ಎಲ್ಲ ಮೂಲ್ಮೂಲೆನೂ ಗೊತ್ತಾಗ್ಬಿಟ್ಟಿರುತ್ತೆ ಇವ್ರಿಗೆ. ನೋಡಿ ಹೆಂಗೆ ಶಿಸ್ತಾಗಿ ಸಿಗ್ನಲ್ ಅಲ್ಲಿ ನಿಂತವ್ರೆ, ಯಾವುದೇ ಕಾರಣಕ್ಕೂ ತಲೆ ಮೇಲೆ ತಲೆ ಹೋಗ್ಲಿ, ಯಾರು ಹಿಂಗಿಂದ ಸೈಡ್ ಅಲ್ಲಿ ಹಂಗ ಹೋಗ್ಬಿಟ್ಟು ಹಂಗಿಂದ ಹಂಗ ಹೋಗ್ಬಿಡಲ್ಲ. ದುಬೈ ಮೀಡಿಯಾ ಸಿಟಿ ಹೇ ಪುರ, ದುಬೈನ ಇಂಟರ್ನೆಟ್ ಸಿಟಿ ಇದು ಗುರು. ಇಲ್ಲಿ ನೋಡಿ ಗೂಗಲ್ ಬಿಲ್ಡಿಂಗ್ ಅಲ್ಲಿ ಕಾಣಿಸ್ತಾ ಇದೆ ನೋಡಿ. ಗೂಗಲ್ ಹಾಕಿದ್ರೆ ಗೂಗಲ್, ವಾಟ್ಸಪ್ಪು, ಮೈಕ್ರೋಸಾಫ್ಟ್, ಇಂಟರ್ನೆಟ್ ಅಲ್ಲಿ ನೀವು ಏನೇನು ಯೂಸ್ ಮಾಡ್ತೀರಾ ಎಲ್ಲ ಬಿಲ್ಡಿಂಗ್ಗಳು ಇದರಲ್ಲಿವೆ. ಇದು ದುಬೈನ ಬಿಸ್ನೆಸ್ ಹಬ್ ಇದು. ಆಕ್ಚುಲಿ ನಾನು ದುಬೈಯಲ್ಲಿ ರಂಜಾನ್ ಟೈಮಲ್ಲಿ ಬಂದಿದ್ದೀನಿ. ಮುಂಚೆ ಎಲ್ಲ ರಂಜಾನ್ ಟೈಮಲ್ಲಿ ಫುಲ್ಲು ದುಬೈ ಕ್ಲೋಸ್ ಆಗ್ಬಿಡ್ತಾಯಿತ್ತು, ದುಬೈಯಲ್ಲಿ ಇಡೀ UAEನೇ ಕ್ಲೋಸ್ ಆಗ್ಬಿಡ್ತಾಯಿತ್ತು, ರೆಸ್ಟೋರೆಂಟ್ ಏನೂ ಇರ್ತಾ ಇರಲಿಲ್ಲ. ಆದರೆ ಈ ವರ್ಷದಿಂದ ನನ್ನ ಪುಣ್ಯ ದುಬೈ ಓಪನ್ ಆಗಿದೆ ಟೂರಿಸ್ಟ್ಗಳಿಗೆ. ಇಲ್ಲಿ ರೆಸ್ಟೋರೆಂಟ್ ಆದರೂ ತಿನ್ನಿ, ಊಟ ಆದರೂ ಮಾಡಿ, ಫಾಸ್ಟಿಂಗಲ್ಲಿ ಯಾರ್ಯಾರು ಇರ್ತೀರಾ ಅವ್ರಿಗೂ ಕೂಡ ಉಪವಾಸ ಮಾಡ್ಬೋದು, ಯಾರು ಏನು ಬೇಕಾದರೂ ಮಾಡ್ಬೋದು. ಆದರೆ ಒಬ್ಬರಿಂದ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು. ಒಬ್ಬರಿಂದ ಇನ್ನೊಬ್ರಿಗೆ ತೊಂದರೆ ಆದರೆ ದುಬೈ ಗೌರ್ನಮೆಂಟು ಸಹಿಸಲ್ಲ, ಪನಿಷ್ ಮಾಡಿಬಿಡುತ್ತೆ ಅವ್ರನ್ನ. ಪಾಮ್ ಜುಮೇರಾ ಐಲ್ಯಾಂಡು ಸ್ಯಾಟಲೈಟ್ ಇಂದ ನೋಡ್ಬೋದು ಅಥವಾ ಹೆಲಿಕಾಪ್ಟರ್ ಇಂದ ನೋಡ್ಬೋದು. ನಾವು ಹೋಗ್ತಾ ಇರೋದು ಆ ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ನೋಡಕ್ಕೆ. ನೋಡಿ ಅಲ್ಲಿ ಬಿಲ್ಡಿಂಗ್ ಕಾಣಿಸ್ತಾ ಇದೆ ನೋಡಿ, ಪಾಮ್ ಟವರ್ ಅದು. ಗುರು ಬಂದೇ ಬಿಟ್ವಿ ದ ವ್ಯೂ ಅಟ್ ದ ಪಾಮ್ಗೆ. ನೋಡಿ ಉದುಕಿದೆ, ಅಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಇಡೀ ಪಾಮ್ ಐಲ್ಯಾಂಡ್ ಕಾಣಿಸುತ್ತೆ. ಡೇ 1 ಗಂಟೆಗೆ ಟೈಮಿಂಗ್ಸ್ ಕೊಟ್ಟಿದ್ರು, ಆಲ್ರೆಡಿ 1:30 ಆಗೋಗಿದೆ. ಎಂದಿನಂತೆ ಲೇಟಾಗಿ ಬಂದಿದ್ದೀನಿ. ಏನು ಒಳಗಡೆ ಬಿಡ್ತಾರೋ ಬಿಡಲ್ವೋ, ಆಚೆ ಕಳಿಸ್ತಾರಾ ಅದೂ ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ ಅಂತ. 54th floor ಅದು. ಪಾಮ್ ಜುಮೇರಾ ಇಲ್ಲಂಟು ಜಬರ್ದಸ್ತಾಗಿ ಕಾಣುತ್ತೆ. ಓಹ್, ಪಾಮ್ ವರ್ಲ್ಡ್ಗೆ ಈಗ ಎಂಟ್ರಿ ಆಗ್ತಾ ಇದ್ದೀವಿ. ಓಹೋ, ಇಲ್ಲೆಲ್ಲ ಹೆಂಗೆಂಗೆ ಕನ್ಸ್ಟ್ರಕ್ಟ್ ಆಗಿದೆ ಪಾಮು ಹೇಳ್ತಾರೆ. ಮನುಷ್ಯ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ, ಆ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲದೆ ಇರೋವಂಥ ಅಸಾಧ್ಯನ ಇಲ್ಲಿ ಸಾಧ್ಯ ಮಾಡಿಬಿಟ್ಟಿದ್ದಾರೆ. ಆ ಅಸಾಧ್ಯನ ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ ನೋಡಿ. ಇಲ್ಲಿ ಆ ಬರೀ 6 ವರ್ಷದಲ್ಲಿ ಕಟ್ಟಿದಂಥ ಪಾಮ್ ಐಲ್ಯಾಂಡ್ ಗುರು ಇದು. ಓ ಮೈ ಗಾಡ್, 52nd floor ಇಂದ ಹಿಂಗೆ ಕಾಣಿಸುತ್ತೆ ವ್ಯೂ. ನಾವಿರುವಂಥ ಈ ವ್ಯೂ ಪಾಯಿಂಟ್ನ ಕೆಳಗಡೆನೂ ಇಲ್ಲೂ ಹೋಟೆಲ್ ಇದೆ ನೋಡಿ, ಅಲ್ಲೂ ಈಜಾಡ್ತಾವ್ರೆ. ಮತ್ತು ಇಲ್ಲಿಂದ ಆ ಇಡೀ ವ್ಯೂ ಕಾಣಿಸುತ್ತೆ ನೋಡಿ. ಅಲ್ಲಿ ಕಾಣ್ತಾ ಇದೆಯಲ್ಲ ದೂರದಲ್ಲಿ, ಅದು ಹೋಟೆಲ್ ಅಟ್ಲಾಂಟಿಸ್. ಅದು ಪಾಮ್ ಜುಮೇರಾದ ಕಾಸ್ಟ್ಲಿಯೆಸ್ಟ್ ಹೋಟೆಲ್ ಅದು. ನಾವೆಲ್ಲ ಮನೆ ಮುಂದೆ ಕಾರು ಬೈಕ್ ನಿಲ್ಸಿರ್ತೀವಲ್ಲ, ಹಾಗೆ ಈ ಪಾಮ್ ಐಲ್ಯಾಂಡ್ನ ರೆಸಿಡೆನ್ಸು ಎಲ್ಲ ಮನೆಗಳ ಹತ್ರನೂ ಅವರವ್ರ ಯಾಚ್ ನಿಲ್ಲಿಸಿದ್ದಾರೆ. ಅಲ್ಲಿ ನೋಡಿ ಪ್ರೈವೇಟ್ ಯಾಚ್ ನೋಡಿ, ಮೂವ್ ಆಗ್ತಾ ಇದೆ ಚಿಕ್ಕದು. ಒಂದಕ್ಕಿಂತ ಒಂದು ಭಿನ್ನವಾಗಿರುವಂಥ ಯಾಚ್ಗಳಿದು. ಪಾಮ್ ಐಲ್ಯಾಂಡ್ನ ಕಟ್ಟಬೇಕು ಅಂತ 1990 ಪ್ಲ್ಯಾನ್ ಮಾಡ್ತಾ ಇದ್ರು. 2001 ಕನ್ಸ್ಟ್ರಕ್ಷನ್ ಶುರು ಮಾಡಿ 2006 ಫಿನಿಶ್. ಎಲ್ಲ
ಅಲ್ಲ ಬರೀ 6 ವರ್ಷಕ್ಕೆ ಇಡೀ ಪಾಮ್ ಐಲ್ಯಾಂಡ್ನ ಕನ್ಸ್ಟ್ರಕ್ಷನ್ನ ಸ್ಟಾರ್ಟ್ ಮಾಡಿ ಮುಗಿಸ್ಬಿಟ್ಟಿದ್ದಾರೆ. ಇದಂತೂ ಅನ್ಇಮ್ಯಾಜಿನಬಲ್, ಊಹೆನೇ ಮಾಡ್ಕೊಳಕ್ಕಾಗಲ್ಲ. ದ ಗ್ರೇಟ್ ಪಾಮ್ ಐಲ್ಯಾಂಡ್ನ ವ್ಯೂ ನೋಡಿ. ಅಲ್ಲಿ ಬರ್ತಾ ಇದೆ ನೋಡಿ ಮೋನೋರೈಲು. ಇಲ್ಲಿ ಕಟ್ಟಿರೋಂಥ ಮನೆಗಳೆಲ್ಲ, ಆ ಕಟ್ಟಿರೋಂಥ ಲ್ಯಾಂಡ್ ಇದೆ ನೋಡಿ, ಅದೆಲ್ಲ ಆರ್ಟಿಫಿಷಿಯಲ್ ಲ್ಯಾಂಡ್, ಅದು ಮಾನವ ನಿರ್ಮಿತ ಲ್ಯಾಂಡು. ಅದ್ರ ಮೇಲೆ ಮನೆ ಕಟ್ಟಿದ್ದಾರೆ. ಇಲ್ಲಿರೋಂಥ ರೆಸಿಡೆನ್ಸ್ಗೇನು ಭಯ ಆಗಲ್ವಾ? ಯಾವಾಗ ಬೇಕಾದ್ರೂ ಕುಸ್ತೋಗ್ಬೋದಂತ. ಆ್ಯಕ್ಚುಲಿ ಕುಸ್ತೋಗಲ್ಲ, 20 ವರ್ಷ ಆಯ್ತು ಗುರು ಇದು ಕಟ್ಟಿ. ಕಲ್ಲು ಕಲ್ಲಿದ್ದಂಗಿದೆ ಇದನ್ನು. ಇಲ್ಲಿ ನೋಡಿ ಸ್ಪೈ ವಿವಿಂಗ್ ಕ್ಯಾಮ್ರಾ ಇಟ್ಟಿದ್ದಾರೆ. ಇಲ್ಲಿಂದ ಅಲ್ಲಿ ಅಷ್ಟು ದೂರದಲ್ಲಿ ಏನೇನು ಕಾಣಿಸುತ್ತೆ ಎಲ್ಲ ನೋಡ್ಬೋದು. ಅಲ್ಲಿ ಯಾರೇ ರೀಚ್ ಆಡ್ತವ್ರಲ್ಲ ಅವರೆಲ್ಲ ಪಾಮ್ನ ರೆಸಿಡೆಂಟ್ಸು. ಅವ್ರ ಮನೆ ನೋಡಿ, ಅದ್ರ ಎದುರುಗಡೆನೇ ಇದೆ ನೋಡಿ. ಇದೆ ಅವ್ರ ಮನೆ, ಇಲ್ಲಿದೆ ನೋಡಿ ಅವ್ರ ಮನೆ. ಎಲ್ಲರ ಮನೆಗೂ ಝೂಮ್ ಹಾಕ್ಬೋದು ಇಲ್ಲಿಂದ. ಶಾರುಖ್ ಖಾನ್ ಅವರ ಮನೆ ಈ ತುದಿಯಲ್ಲಿ ಎಲ್ಲೋ ಇದೆ. ಅವರು ಅಷ್ಟೇ, ಯಾವುದೋ ಒಂದು ಚಿಕ್ಕ ವಿಲ್ಲನ್ ತಗೊಳಕ್ಕೆ 200 ಕೋಟಿ ಕೊಟ್ಟಿದ್ದಾರೆ. ಹೋಗುರು ಪಾಮ್ ಐಲ್ಯಾಂಡಲ್ಲಿ ನೋಡಿ, ಸೈಟ್ ಖಾಲಿ ಇದೆ ಅಲ್ಲಿ ನೋಡಿ. ಯಾರಾದರೂ ಸೈಟ್ ತಗೊಳಕ್ಕೆ ಪ್ಲ್ಯಾನ್ ಮಾಡ್ತಿದ್ರೆ ಇಲ್ಲಿ ನೋಡಿ, ಖಾಲಿ ಇದೆ. ಬೇಕಾದ್ರೆ ತೊಗೊಬೋದು ನೋಡಿ, ಅಲ್ಲೂ ಖಾಲಿ ಇದೆ. ನೀವೇ ಬೇಕಾದ್ರೆ ಮನೆ ಕಟ್ಕೋಬೋದು, ಅಥವಾ ಅವ್ರಿಗೆ ಹೇಳಿದ್ರು ಕಟ್ಕೊಡ್ತಾರೆ. ಏನು ಮನೆ ಕಟ್ಟಕ್ಕೆ ಅಂತ ತಲೆ ಕೆಡಿಸ್ಕೋಬೇಡಿ. ಈ ವಿಂಗಲ್ಲೆಲ್ಲ ಮನೆಗಳಿದೆ ನೋಡಿ, ಇದೆಲ್ಲ ರೆಸಿಡೆಂಟ್ಸ್ದು. ಮತ್ತು ಆ ಔಟರ್ ವಿಂಗ್ ಇದೆ ನೋಡಿ, ಅಲ್ಲೆಲ್ಲ ಕಮರ್ಷಿಯಲ್ ಕಾಂಪ್ಲೆಕ್ಸು, ಹೋಟೆಲ್ಲು, ರೆಸ್ಟೋರೆಂಟು ಅದು ಕಟ್ಟಿರ್ತಾರೆ. ಆ ಮಧ್ಯದಿಂದ ಒಂದು ರೋಡ್ ಹೋಗುತ್ತಲ್ಲ, ಈಗ ಆ ರೋಡಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ನೋಡಿ ಒಳಗಡೆ ಹೋಗ್ತಾ ಇದ್ದೀವಲ್ಲ, ಇದು ಸಮುದ್ರದ ಮಧ್ಯ ಹೋಗ್ತಾ ಇದೆ ನೋಡಿ. ಸಮುದ್ರದ ಮಧ್ಯ ಇದು ಹೋಗ್ತಾ ಇರೋದೀಗ. ಓ, ಇಲ್ಲಿಂದ ಸಮುದ್ರದ ಒಳಗಡೆ ಗುರು ದಾರಿ. ಓ ಮೈ ಗಾಡ್, ಹಿಂಗೆ ಕಾಣಿಸ್ತಾ ಇದೆ ನೋಡಿ. ಸಮುದ್ರದ ಮಧ್ಯದ ಒಳಗಡೆ ಹೋಗ್ತಾ ಇದ್ದೀವಿ ಅಂದರೆ ನಂಬಕ್ಕೆ ಆಗ್ತಾ ಇಲ್ಲ ಗುರು. ನಮ್ಮ ಮೇಲೆ ಸುತ್ತಮುತ್ತ ಅಕ್ಕಪಕ್ಕ ಎಲ್ಲನೂ ಸಮುದ್ರದ ನೀರು ತುಂಬಿಕೊಂಡಿರುತ್ತೆ ನೋಡಿ. ಈಗ ಸಮುದ್ರದಿಂದ ಆಚೆ ಬಂದ್ಬಿಟ್ವಿ. ಆ ಮೇಲೆಲ್ಲ ಫುಲ್ ಟಾಪಲ್ಲಿ ಸಮುದ್ರದ ನೀರು ಆ ಕಡೆಯಿಂದ ಈ ಕಡೆ ಕನೆಕ್ಟ್ ಮಾಡ್ತಾ ಇರುತ್ತೆ. ನೀರು ನಿಂತಲ್ಲೇ ನಿಂತ್ಕೊಂಡಿರಲ್ಲ, ಆ ಕಡೆ ಈ ಕಡೆ ಹರಿದಾಡ್ತಾ ಇರೋದ್ರಿಂದ ಪಾಮ್ ಜುಮೇರಾಗೆ ಯಾವಾಗಲೂ ಫ್ರೆಶ್ ನೀರು ಸಿಗ್ತಾ ಇರುತ್ತೆ ಸಮುದ್ರದ ನೀರು. ಒಂದು ದಿನದ ಸ್ಟೇಗೆ 100,000 ರೂಪಾಯಿ ಆಗುತ್ತೆ ಗುರು. ಇಲ್ಲಿ ಅಟ್ಲಾಂಟಿಸ್ನ ಎಂಟ್ರೆನ್ಸ್ ಇದು. ಇದಂತೂ ಅದ್ಭುತವಾಗಿರುವಂಥ ಹೋಟೆಲ್ಲು ನೋಡಿ. 2 ಫ್ಲೋರ್ ಇಲ್ಲಿ ಜಾಸ್ತಿ ಇದೆ, ಅಲ್ಲಿ 2 ಫ್ಲೋರ್ ಕಮ್ಮಿ ಇದೆ. ಯಾಕೆ ಹಿಂಗೆ ಕಟ್ಟವ್ರೆ ಗೊತ್ತಿಲ್ಲ. ಈ ಅಟ್ಲಾಂಟಿಸ್ ಹೋಟೆಲ್ನ ಯಾವುದೋ ಚಿಕ್ಕ ರೂಮ್ನ ಬಾಡಿಗೆ ಒಂದಿನಕ್ಕೆ 55,000 ರೂಪಾಯಿಗಳು ಮಾತ್ರ. ಅಲ್ಲಿ ಹೆಲಿಕಾಪ್ಟ್ರಲ್ಲಿ ಹೋಗ್ತಾ ಇದೆ ನೋಡಿ, ಅಲ್ಲಿ ನೋಡಿ ಹೆಲಿಕಾಪ್ಟರ್ ಹೋಗ್ತಾ ಇದೆ ನೋಡಿ. ಅಲ್ಲಿ ಅದೆಲ್ಲ ಪಾಮ್ನ ರೆಸಿಡೆನ್ಸ್ ಅವರೆಲ್ಲ. ಇಲ್ಲಿ ಬಳಸಿರೋಂಥ ಮರಳೆಲ್ಲ ಸಮುದ್ರದ ಡೀಪ್ ಬೆಡ್ ಸೀ ಬೆಡ್ಡಿಂದ ತೆಗೆದಿದ್ದಾರೆ. ಮತ್ತು ಈ ಕಲ್ಲುಗಳನ್ನೆಲ್ಲ ಬೇರೆ ಬೇರೆ ಜಾಗದಿಂದ ತರಿಸ್ಕೊಂಡಿದ್ದಾರೆ. ನಮ್ಮ ಮಧ್ಯಪ್ರದೇಶದ ಛತರ್ಪುರ್ನಿಂದನೂ ಸಹ ಇಲ್ಲಿಗೆ ಕಲ್ಲುಗಳು ಬಂದಿವೆ. ಈ ಥರ ಏನೇನು ನೋಡ್ತಿದ್ರಲ್ಲ, ಈ ಒಂದೊಂದು ಕಲ್ಲು ಈ ಥರ 70,000,000 ಕಲ್ಲನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತರೋದೇನು ಸುಮ್ಮನೆ ಮಾತಾ. ಒಂದೊಂದು ಕಲ್ಲು 6-6 ಟನ್ನು, ಅಸಾಧ್ಯ ಗುರು. ನಾನು ಮುಂಚೆ ಏನು ಅಂದ್ಕೊಂಡಿದ್ದೆ, ಈ ಥರ ಕೆಲಸಗಳನ್ನೆಲ್ಲ ಬರೀ ದೇವ್ರು ಮಾತ್ರ ಮಾಡೋಕ್ಕೆ ಸಾಧ್ಯ ಅಂದ್ಕೊಂಡೆ. ಆದರೆ ಮುಂಚೆನೇ ಮಾಡ್ಬಿಟ್ಟವನಲ್ಲ ಈ ಕೆಲಸಗಳನ್ನ, ಮುಂಚೆ ಏನಾದರೂ ದೇವ್ರು ಆಗ್ತಾವನ? ದೇವ್ರಿಗೇನಾರ ಕಾಂಪಿಟೇಷನ್ನಾ? ಏನೂ ಅರ್ಥ ಆಗ್ತಾ ಇಲ್ಲ ಗುರು. ಮುಂಚೆ ದುಬೈನಲ್ಲಿ ಶುಕ್ರವಾರ ಶನಿವಾರ ವೀಕೆಂಡ್ ಇತ್ತು. ಇದು ಇಸ್ಲಾಮಿಕ್ ಕಂಟ್ರಿ ಅಲ್ವಾ, ಶುಕ್ರವಾರ ಜುಮ್ಮಾ ಇರುತ್ತೆ, ಅದಕ್ಕೆ ವೀಕೆಂಡ್ ರಜೆ ಇತ್ತು. ಆದರೆ ಇನ್ಮೇಲಿಂದ UAEಯಲ್ಲಿ ಶುಕ್ರವಾರ ರಜಾ ಅಲ್ಲ, ಎಲ್ಲ ಕಂಟ್ರಿಯಂತೆ ಭಾನುವಾರ ರಜಾ. ಈ ರೋಡಲ್ಲಿ ನಾವು ಹಾಗೆ ನಿಂತ್ಕೊಂಡಿದ್ರೆ ಸೂಪರ್ ಕಾರ್ಸು, ಸೂಪರ್ ಬೈಕ್ಸು ಎಲ್ಲ ನೋಡ್ಬೋದು. ಏನು ಗುರು ಇದು, ಲಾರಿ ಸೌಂಡ್ ಬಂದಂಗೆ ಬರ್ತಾ ಇದೆಯಲ್ಲ. ಏನು ಲಾರಿ ಇಂಜಿನ್ ಏನಾದ್ರು ಫಿಟ್ ಮಾಡ್ಬಿಟ್ಟವ್ರ? ಎಲ್ಲರ ಟಚ್ ಗಿಚ್ ಆಗ್ಬಿಟ್ರೆ 100,000 ರೂಪಾಯಿ ಸುರಿತಾರೆ. ಅದಕ್ಕೆ ಹುಷಾರಾಗಿ ಪಾರ್ಕಿಂಗ್ ಎಕ್ಸ್ಲೇಟರ್ ಕೊಡ್ತಾರೆ ಡ್ರೈವರು. ಆಫ್ ಮಾಡಿದ್ರು ಲ್ಯಾಂಬೋರ್ಗಿನಿ. ಇಷ್ಟೊಂದು ಕೋಟಿ ಕೊಟ್ಟು ತೊಗೊಂಡ್ರು ಬರೀ ಇಬ್ಬರೇ ಇಬ್ಬರು ಕೂತ್ಕೊಳಕ್ಕಾಗೋದು, ಅದೇ ಬೇಜಾರು ವಿಷಯ. ಮಕ್ಕಳೆಲ್ಲಿ ಕೂತ್ಕೋತಾರೆ ಫ್ಯೂಚರಲ್ಲಿ? ನೋಡಪ್ಪ, ಟೆಸ್ಲಾ ಕಾರು, ಎಲನ್ ಮಸ್ಕ್ ಅವರ ಸಕ್ಸಸ್ಫುಲ್ ಟೆಸ್ಲಾ ಕಾರು. ಟೆಸ್ಲಾ ಕಾರ್ ದುಬೈಯಲ್ಲಿದೆ, ದುಬೈಯಲ್ಲಿ 50,00,000 ರೂಪಾಯಿ ಆಗುತ್ತೆ. ನೀವೇನಾದರೂ ಇಂಡಿಯಾಗೆ ತರಿಸ್ಕೋಬೇಕಂದ್ರೆ 1.5 ಕೋಟಿ ಆಗುತ್ತೆ. ಬೈ ದುಬೈ ಟೆಸ್ಲಾ ಶೋರೂಮ್ಗೆ ಹೋಗಿ ಟೆಸ್ಲಾ ಕಾರ್ನ ಆಲ್ರೆಡಿ ರಿವ್ಯೂ ಮಾಡಿದ್ದೀನಿ, ವಿಡಿಯೋ ಫೇಸ್ಬುಕ್ಕಲ್ಲಿ ಇದೆ ನೋಡಿ, ಚೆನ್ನಾಗಿದೆ.
ಮಾಮೂಲಿ ನಮ್ಮ ಕಾರ್ಗಳಲ್ಲೆಲ್ಲ ಇರುತ್ತಲ್ಲ ವೈರು, ಇಂಜಿನ್ನು, ಡೀಸೆಲ್ಲು, ಪೆಟ್ರೋಲು ಏನೂ ಇಲ್ಲ, ಫುಲ್ ಖಾಲಿ ಖಾಲಿ ಗಾಡಿ. ಆ ಚಿಕ್ಕ ಟ್ರ್ಯಾಕ್ ಇದೆ ನೋಡಿ, ಆ ಟ್ರ್ಯಾಕ್ ಮೇಲೆ ಮೋನೋ ರೈಲ್ ಹಿಂಗೆ ಹೋಗ್ತಾ ಇರುತ್ತೆ, ಟ್ರೈಲೇ ಟ್ರ್ಯಾಕಗೆ ಕಚ್ಕೊಂಡ್ಬಿಟ್ಟಿದೆ ಹಂಗೆ. ಈ ಚಿಕ್ಕ ಟ್ರ್ಯಾಕ್ ಮೇಲೆ ಈಗ ಈ ಟ್ರೈನ್ ಹೋಗುತ್ತೆ. ಬರೋ ಮೋನೋ ರೈಲಲ್ಲಿ ಹೋಗ್ತಾ ಇದ್ದೀವಿ ಈಗ. ಮೋನೋ ರೈಲ್ ಇದು, ಹಿಂದೆ ನೋಡಿ ಎಷ್ಟೊಂದು ಪ್ಯಾಸೆಂಜರ್ಸ್ ಇದ್ದಾರೆ. ದುಬೈಯಲ್ಲಿ ಸುಮಾರು ಕಡೆ ಮೋನೋ ರೈಲ್ಸ್ ಇದೆ. ಮೋನೋ ರೈಲ್ನ ಟ್ರ್ಯಾಕ್ ಹೆಂಗಿದೆ ನೋಡಿ, ಚಿಕ್ಕೇ ಚಿಕ್ಕ ಟ್ರ್ಯಾಕ್ ಇದೆ ಗುರು. ಈ ಟ್ರ್ಯಾಕಲ್ಲಿ ಏನು ಒಂಟಿ ಕಾಲಲ್ಲಿ ನಡ್ಕೊಂಡು ಹೋಗುತ್ತೆ ಇದು? ಇಲ್ಲೇನಕ್ಕವರೆ ಬೋರ್ಡು, ಪ್ಲೀಸ್ ಡು ನಾಟ್ ಡಿಸ್ಟರ್ಬ್ ದ ಡ್ರೈವರ್ ವೆನ್ ಟ್ರೈನ್ ಈಸ್ ಇನ್ ಮೋಷನ್. ಡ್ರೈವರ್ ಇಲ್ಲ ಅವರೇ. ಈ ಮೋನೋ ರೈಲ್ನ ವಿಶೇಷತೆ ಏನು ಅಂದರೆ ಡ್ರೈವರೇ ಇಲ್ಲ, ಮೂವ್ ಆಗೋದು ನಿಲ್ಲಿಸೋದು ಎಲ್ಲ ಆಟೋಮೆಟಿಕ್ಕು ನೋಡಿ, ಯಾರೂ ಇಲ್ಲ, ಡ್ರೈವರೇ ಖಾಲಿ, ನಾವೇ ಮನುಷ್ಯರೇ ಡ್ರೈವರು, ಹಂಗೆ ಹೋಯ್ತಾ ಇರೋದು. ಓಕೆ, ಮೋನೋ ರೈಲ್ ಈಗ ಮೂವ್ ಆಗ್ತಾ ಇದೆ ನೋಡಿ, ನೋಡಿ ಯಾರೂ ಇಲ್ಲ, ಹೋಗ್ತಾ ಇದೆ ಹಂಗೆ. ಎರಡನೇ ಟ್ರ್ಯಾಕ್ ನೋಡಿ, ಇಲ್ಲೊಂದು ಟ್ರ್ಯಾಕ್ ಇದೆ, ಇಲ್ಲೊಂದು ಟ್ರ್ಯಾಕ್ ಇದೆ, ಸಮಯ ತಕ್ಕಂತೆ ಈ ಟ್ರ್ಯಾಕು ಅಲ್ಲಿಗೆ ಅಡ್ಜಸ್ಟ್ ಆಗುತ್ತೆ ನೋಡಿ. ಸುತ್ತ ಸಮುದ್ರ, ಸಮುದ್ರದ ಮಧ್ಯೆ ಈ ಬ್ರಿಡ್ಜ್ ಹೆಂಗೆ ಕಟ್ಟಿದ್ದಾರೆ ನೋಡಿ. ಈ ಮೋನೋ ರೈಲ್ ಎಲ್ಲೋಗ್ತಾ ಇದೆ ಅಂತಂದರೆ, ಪಾಮ್ ಜುಮೇರಾದ ಮಧ್ಯೆ ರೋಡ್ ಇದೆ ನೋಡಿ, ಅವಾಗ ಟ್ಯಾಕ್ಸಿಲಿ ಬಂದ್ವಿ, ಇವಾಗ ಮೋನೋ ರೈಲಲ್ಲಿ ಹೋಗ್ತಾ ಇದ್ದೀವಿ. ಈ ರೆಸಿಡೆನ್ಸ್ನ ಮನೆ ಮುಂದೆ ಎಲ್ಲ ಸೂಪರ್ ಕಾರ್ಸ್ನ ನೋಡ್ಬೋದು. ನಾವು ಮಾಲ್ಗಳಿಗೆಲ್ಲ ಹೋದಾಗ ನಡ್ಕೊಂಡು ಹೋಗ್ತಾ ಇರತ್ತೆ ನೋಡಿ ಮೆಟ್ಲು, ಅದೇ ಎಕ್ಸಿಲೇಟ್ರು. ಇದರಲ್ಲಿ ನಿಂತ್ಕೊಂಡಾದರೂ ಹೋಗ್ಬೋದು, ಓಡ್ಕೊಂಡಾದರೂ ಹೋಗ್ಬೋದು. ಇದನ್ನೇನಂತಾರೆ, ಇದನ್ನು ಟ್ರಾವೋಲೇಟ್ರ್ ಅಂತಾರೆ. ಓಕೆ ದೇವ್ರುಗಳ, ನೀವು ಈ ವಿಡಿಯೋ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಇನ್ನೊಂದೇನಾದರೂ ಸ್ಪೆಷಲ್ಲಾಗಿರೋ ವಿಡಿಯೋ ತೊಗೊಂಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ ಬಾಯ್ ಬಾಯ್. ಟಾಟಾ ಬಾಯ್ ಬಾಯ್ ಫ್ರಮ್ ದುಬೈ, ಯು ಎ ಇ. ಟೇಕ್ ಕೇರ್. ಯಾಕಡೆ ಹೋಗಬೇಕು ಹಿಂಗೆ? ಥ್ಯಾಂಕ್ ಯು.